ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಖಾಲಿರ್ತಕ್ಕಂತಹ 3064 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು 3064 ಹುದ್ದೆಗಳಿಗೆ ನೀವು ಕೇವಲ SSLC ಪಾಸ್ ಆಗಿದ್ರೆ ಸಾಕಾಗುತ್ತೆ. 10ನೇ ತರಗತಿ ಪಾಸ್ ಆಗಿದ್ರೂ ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ ದಿನಾಂಕ 12 ಸೆಪ್ಟೆಂಬರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಕಡೆಯಿಂದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ CAR DR ಹುದ್ದೆಗಳ ನೇಮಕಾತಿ ಆಗಿರುತ್ತೆ. ಸ್ನೇಹಿತರೆ, ಮೊದಲಿಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಜನರಲ್ ಕ್ಯಾಂಡಿಡೇಟ್ಗಳು 2A 2B 3A 3B ಇವರಿಗೆಲ್ಲ 400 ರೂಪಾಯಿ ಫೀಸ್ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವರಿಗೆ 200 ರೂಪಾಯಿಗಳ DD-ನಲ್ಲಿ ಇಟ್ಟಿರ್ತಾರೆ. ಸ್ನೇಹಿತರೆ, ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 19 ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ. 19:09 ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದು. ಲಾಸ್ಟ್ ಡೇಟ್ ಬಂದು 31/10 ಲಾಸ್ಟ್ ಡೇಟ್ ಆಗುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ನಂತರ ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ ನಾನು ಆವಾಗಲೇ ಹೇಳಿದೆ, 3064 ಹುದ್ದೆಗಳು ಇಲ್ಲಿ ಖಾಲಿಯಾಗಿರುತ್ತೆ ಈ ಸಾರಿ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಸಾಮಾನ್ಯ ಪುರುಷ, CRDR. CAR ಅಂದರೆ ಸೆಂಟ್ರಲ್ ಆರ್ಮಡ್ ರಿಸರ್ವ್ ಪೊಲೀಸ್, DR ಅಂದರೆ ಡಿಸ್ಟಿಕ್ ಆರ್ಮಡ್ ರಿಸರ್ವ್ ಪೊಲೀಸ್. ಸೊ ಈ ಒಂದು ಹುದ್ದೆಗಳಿಗೆ ಹುಡುಗರುಗಳಿಗೆ 2996 ಹುದ್ದೆಗಳು ಖಾಲಿ ಇರ್ತವೆ. ಅದೇ ತೃತೀಯ ಲಿಂಗದವರಿಗೆ 68 ಹುದ್ದೆಗಳು ಖಾಲಿ ಇರ್ತವೆ. ಹುಡುಗರಿಗಾದರೆ 2996 ಹುದ್ದೆಗಳು ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಿರ್ತೀರ. ಸ್ನೇಹಿತರೆ, ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಏಜ್ ಲಿಮಿಟ್ ನೋಡೋದಾದರೆ ನಿಮ್ಮೆಲ್ಲರಿಗೂ ಮಿನಿಮಮ್ 18 ವರ್ಷ ಆಗಿರಬೇಕು. ಮತ್ತು ಮ್ಯಾಕ್ಸಿಮಮ್ ಏಜ್ ನೋಡೋದಾದರೆ ಜನರಲ್ 25 ವರ್ಷ, ಅಂದರೆ UR ಕ್ಯಾಂಡಿಡೇಟ್ಗಳಿಗೆ 25 ವರ್ಷ ಲಾಸ್ಟ್ ಡೇಟ್ ಆಗಿರುತ್ತೆ. ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳು ಇವರೆಲ್ಲರಿಗೂ ಕೂಡ 27 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಕೇವಲ 10th ಪಾಸ್ ಆಗಿದರೆ ಸಾಕು, ಅಥವಾ SSLC 10th ಅಥವಾ SSLC ಎರಡು ಒಂದೇ. ಸೊ ನೀವು 10th ಆದರೂ ಪಾಸ್ ಆಗಿ, SSLC ಆದರೂ ಪಾಸ್ ಆಗಿ, ಅಥವಾ NIOS ನಡೆಸುವಂಥ ಓಪನ್ ಸ್ಕೂಲಿಂಗಲ್ಲಿ 10th ಪಾಸ್ ಆಗಿದ್ರು ಕೂಡ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಿರ್ತೀರ. ಸ್ನೇಹಿತರೆ, ನಿಮಗೆ ತರಬೇತಿ ಟ್ರೈನಿಂಗ್ ಇರುತ್ತೆ. ನೀವೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಅಪಾಯಿಂಟ್ ಆದಮೇಲೆ ನಿಮಗೆ ಟ್ರೈನಿಂಗ್ ಇರುತ್ತೆ. ನಂತರ ಪ್ರೊಬೇಷನರಿ ಪೀರಿಯಡ್ 2.5 ವರ್ಷ ಇರುತ್ತೆ, ಆವಾಗಲೇ ನಿಮಗೆ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಸ್ಯಾಲ್ರಿ ನೋಡೋದಾದ್ರೆ 23,500 ಸ್ಟಾರ್ಟಿಂಗ್ ಬೇಸಿಕ್ ಇರುತ್ತೆ. ಅಂದರೆ ನಿಮಗೆ ಗ್ರಾಸು ಮೊದಲ ತಿಂಗಳೇ 35,000 ನಿಮಗೆ ಮೊದಲ ತಿಂಗಳೇ ಬರುತ್ತೆ. ಸೊ ನಿಮಗೆ ಸ್ಯಾಲ್ರಿ ಸ್ಲಿಪ್ಪು ಬೇಕು ಅಂದರೆ ನಮಗೆ ಕಾಮೆಂಟ್ ಮಾಡಿ, ನಾವು ಸ್ಯಾಲ್ರಿ ಸ್ಲಿಪ್ನು ಕೂಡ ಅದೊಂದು ವಿಡಿಯೋನ ಮಾಡ್ತೀವಿ. ಸ್ನೇಹಿತರೆ, ಇನ್ನು ದೇಹ ದಾಢ್ಯತೆ ಪರೀಕ್ಷೆ ಅಥವಾ ಫಿಸಿಕಲ್ ಫಿಟ್ನೆಸ್ ನೋಡೋದಾದರೆ ನೀವು ಕನಿಷ್ಠ 168 ಸೆಂಟಿಮೀಟರ್ ಹೈಟ್ ಇರಬೇಕು. ಎದೆ ಸುತ್ತಳತೆ ಬಂದು 86 ಸೆಂಟಿಮೀಟರ್ ಇರಬೇಕು. ಸೊ ಇದು ಪೂರ್ತಿ ವಿಸ್ತರಿಸಿದಾಗ 86 ಸೆಂಟಿಮೀಟ್ರು. ಸೊ ಇದು ನೀವು ಹಿಗ್ಸಿದಾಗ ಅಂದರೆ 80 ಸೆಂಟಿಮೀಟರ್ ಇದ್ರೂ ಕೂಡ ನಡೆಯುತ್ತೆ. ಅದೇನಾದರೂ ಇವರು ಅರಣ್ಯ ಪ್ರದೇಶಗಳಲ್ಲಿ ಇರೋರಾದರೆ ಹೈಟ್ 155 ಸೆಂಟಿಮೀಟರ್ ಇದ್ರೂ ಕೂಡ ನಡೆಯುತ್ತೆ. ಹಾಗೆಯೇ ಎದೆ ಸುತ್ತಳತೆ ಒಂದು 5 ಸೆಂಟಿಮೀಟರ್ ಕಡಿಮೆ ಇದ್ರೂ ಕೂಡ ನಡೆಯುತ್ತೆ. ಸ್ನೇಹಿತರೆ, ಹಾಗೆಯೇ ಫಿಸಿಕಲ್ಲಾಗಿ ನಿಮಗೆ ಏನೇನು ಟೆಸ್ಟಿಂಗ್ ಮಾಡ್ತಾರೆ ಅಂದರೆ, ಅಥವಾ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಏನು ಮಾಡ್ತಾರೆ ಅಂದರೆ, 1600 ಮೀಟರ್ ಓಟನ ನೀವು 6:03 ಓಡಬೇಕಾಗುತ್ತೆ. ಎತ್ತರ ಜಿಗಿತ ಇರುತ್ತೆ ಅಥವಾ ಉದ್ದ ಜಿಗಿತ ಇರುತ್ತೆ. ಎತ್ತರ ಜಿಗಿತನ 1.2 ಮೀಟರ್ ಕಡಿಮೆ ಇಲ್ಲದಂತೆ ನೆಗಿಬೇಕು. ಉದ್ದ ಜಿಗಿತನ 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ನೆಗಿಬೇಕಾಗುತ್ತೆ. ಅದ್ರ ಜೊತೆ ಗುಂಡು ಎಸೆತ ಕೂಡ ಇರುತ್ತೆ. 7.26 kg ತೂಕ ಇರುತ್ತೆ. ಅದನ್ನು ನೀವು 5.60 ಮೀಟರ್ಗಿಂತ ಜಾಸ್ತಿ ನೀವು ವಿತಿನ್ 3 ಚಾನ್ಸ್ನಲ್ಲಿ ನೀವು ಅದನ್ನು ಥ್ರೋ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಂತರ ನೋಡೋದಾದರೆ ಮತ್ತೊಂದು ಸಾರಿ ಹೇಳ್ತೀನಿ, ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 19 ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಕೊನೆ ಡೇಟ್ ಬಂದು 31/10/2022. ಅಂದರೆ ನಿಮಗೆ 1 ತಿಂಗಳ ಮೇಲೆ 10 ದಿನ ಎಕ್ಸ್ಟ್ರಾ ಟೈಮ್ನ ಕೊಟ್ಟಿದ್ದಾರೆ. ಅಂದರೆ 40 ಡೇಸ್ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ನ ಕೊಟ್ಟಿದ್ದಾರೆ. ಏನಂದರೆ ಸೆಲೆಕ್ಷನ್ ಪ್ರೊಸೆಸ್ಸು, ಫಸ್ಟು ನಿಮಗೆ ರಿಟರ್ನ್ ಟೆಸ್ಟ್ನ ಮಾಡ್ತಾರೆ. ರಿಟರ್ನ್ ಟೆಸ್ಟಲ್ಲಿ 1:5 ತೊಗೊಂಡು ನಿಮಗೆ ಫಿಸಿಕಲ್ ಫಿಟ್ನೆಸ್ ಮಾಡ್ತಾರೆ. ಫಿಸಿಕಲ್ ಫಿಟ್ನೆಸ್ ಕ್ಲಿಯರ್ ಆದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಕ್ಲಿಯರ್ ಆದರೆ ನಿಮಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ನಂತರ ನಿಮಗೆ ಜಾಯ್ನಿಂಗ್ನ ಕೊಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ, ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ. ಸೊ ಸದ್ಯಕ್ಕೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕು ನಾನು ಕೊಟ್ಟಿರ್ತೀನಿ, ಈ ನೋಟಿಫಿಕೇಶನ್ ಅಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅನ್ನೋರು ಅಲ್ಲಿಗೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಬೋದು ಅಂತ ಹೇಳ್ತಾ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.